टोटल डीएनए 50% डीएनए डू नॉट कोड फॉर प्रोटीन सिंथेसिस मैक्सिमम रिपीटेटिव डीएनए अथवा रिपीटेटिव सीक्वेंस ओके अदर रिलेटेड पॉइंट रिपीटेटिव सीक्वेंसेस आर स्ट्रेचेस ऑफ डीएनए सीक्वेंसेस repetitive sequences are stretches andre dna na jaasti uddu madutte ant helthivi stretches of dna sequence okay is repetitive sequence are stretches of dna sequences that are repeated that are repeated 100 to 1000 times repeated 100 to 1000 times and they do not have a function here they have no direct coding function they have no direct coding function okay they have no direct coding function andre yavudu protein synthesis ge code agala but they shed light on chromosome structure chromosome formality okay shed light on chromosome structure okay comma next to dynamics and evolution रिपीटेटिव सीक्वेंस दैट प्ले वेरी इंपॉर्टेंट रोल इन एवोल्यूशन अंत हेळबहुदु ओके नेक्स्ट आइडेंटिफिकेशन ऑफ क्रोमोसोम वन इज अ लार्जेस्ट क्रोमोसोम वन विथ 2968 जीन्स with 2968 genes okay yes in the smallest chromosome yavadu y and y has the lowest genes and y chromosome has okay kelu baitina no ekkanga adu baala one varsha one mark kelidru has the fewest fewest andre 231 genes andre 2019 march olu bandittidu name the smallest chromosome yavadu y adarolage genes est irutte 231 genes irutte okay ina next identification of 1.4 million locations in chromosome or in dna identification okay yes identification of 1.4 million loci million locations inimme ottida yenu loci antandre where the genes are situated or the position of gene on chromosome okay yes location andre short form agi loci ant helthivi in human genome loci in human genome there will be difference in single nucleotide difference okay so locations in human genome where single base DNA differences
where single base DNA differences. Single base DNA differences. Okay, ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಎಸ್ ಎನ್ ಪಿ ಎಸ್ ಅಂತ ಕರಿತೀವಿ. ಎಸ್ ಎನ್ ಪಿ ಶಾರ್ಟ್ ಎಸ್ ಸ್ಮಾಲ್ ಎಸ್ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್. ಪಾಲಿಮಾರ್ಫಿಸಮ್ ಓಕೆ. ಎಸ್ ಇಷ್ಟು ನೀವು ಬರೋದ್ರೆ ಅಂತಂದ್ರೆ ಇವು ಏನಾಯ್ತು ಅಂದ್ರೆ ಸೇಲಿಯಂಟ್ ಫೀಚರ್ಸ್ ಅಥವಾ ಅಚೀವ್ಮೆಂಟ್ಸ್ ಆಫ್ ಎಚ್ ಜಿ ಪಿ. ಪ್ಲೀಸ್ ಒಂದು ಪಾಯಿಂಟ್ ನೀವು ಕರೆಕ್ಟ್ ಆಗಿ ನೋಟ್ ಮಾಡ್ಕೋಬೇಕು. ಪ್ರತಿಯೊಂದು ಪಾಯಿಂಟ್ ಒಳಗೂ ಒಂದು ಸ್ಟಾಟಿಸ್ಟಿಕ್ಸ್ ಇದೆ. ಓಕೆ, ಪ್ರತಿಯೊಂದು ಪಾಯಿಂಟ್ ಒಳಗೂ ಒಂದು ನಂಬರ್ ಇದೆ, ಸ್ಟಾಟಿಸ್ಟಿಕ್ಸ್ ಇದೆ. ಓಕೆ, ಎಸ್ ಅಲ್ಲಿ ನೀವೇನಾದ್ರು ತಪ್ಪು ಬರೆದ್ರಿ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ಮಾರ್ಕ್ಸ್. ಓಕೆ, ಎಸ್ ನಾನು ಆಗ್ಲೇ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ, ಏನ್ ಹೇಳಿದೆ ಅಂದ್ರೆ ಗೋಲ್ಸ್ ಆಫ್ ಎಚ್ ಜಿ ಪಿ, ಏಮ್ಸ್ ಆಫ್ ಎಚ್ ಜಿ ಪಿ ಅಥವಾ ಆಬ್ಜೆಕ್ಟಿವ್ಸ್ ಆಫ್ ಎಚ್ ಜಿ ಪಿ, ಅದು ಸಪರೇಟ್ ಕ್ವಶನ್. ಅಚೀವ್ಮೆಂಟ್ಸ್ ಆರ್ ಸೇಲಿಯಂಟ್ ಫೀಚರ್ಸ್ ಆಫ್ ಎಚ್ ಜಿ ಪಿ. ಓಕೆ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಈಗ ಫಸ್ಟ್ ಈಗ ನೀವೇ ನೋಡ್ರಿ, ಯಾವುದೇ ಒಂದು ಪ್ರಾಜೆಕ್ಟ್ ಕೊಟ್ಟಾಗ ಈ ತರ ಕೆಲಸ ನೀವು ಮಾಡಬೇಕು, ಓಕೆ, ಈ ತರ ವರ್ಕ್ ಮಾಡಬೇಕು ನೀವು ಅನ್ನೋದು ಏಮ್ ಆಗಿರುತ್ತೆ, ಗೋಲ್ಸ್ ಆಗಿರುತ್ತೆ ಅಥವಾ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಓಕೆ, ಎಸ್. ಈಗ ಆ ವರ್ಕ್ ಕೊಟ್ಟು ಅವ್ರಿಗೆ ಹೇಳಿದ್ರೆ ಈ ತರ ಮಾಡ್ರಿ ಅಂತ ಹೇಳಿ, ಮಾಡಿದ ಮೇಲೆ ಏನಾಗಿರುತ್ತೆ, ಅದು ಅಚೀವ್ಮೆಂಟ್ಸ್ ಆಗಿರುತ್ತೆ. ಅದಕ್ಕೆ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಮಕ್ಕಳು. ಯಾಕಂದ್ರೆ ನಾನು ವ್ಯಾಲ್ಯೂಯೇಷನ್ ನೋಡಿದೀನಿ, ನೀವು ವ್ಯಾಲ್ಯೂಯೇಷನ್ ನೋಡ್ತೀವಿ ಅಂತಂದ್ರೆ ಏಮ್ ಮತ್ತೆ ಗೋಲ್ಸ್ ಕೇಳಿದಾಗ ಸೇಲಿಯಂಟ್ ಫೀಚರ್ಸ್ ಬರ್ದಿರ್ತೀರ, ಸೇಲಿಯಂಟ್ ಫೀಚರ್ಸ್ ಕೇಳಿದಾಗ ಏಮ್ ಅಥವಾ ಆಬ್ಜೆಕ್ಟಿವ್ಸ್ ಗೋಲ್ಸ್ ಬರ್ದಿರ್ತೀರ. ಈವನ್ ಇನ್ನೂ ಒಂದಿಷ್ಟು ಹುಡುಗರು ಎಕ್ಸ್ಟ್ರಾಡಿನರಿ ಅಂತಂದ್ರೆ ಸ್ವಲ್ಪ ಏನೋ ಬೇಕಂತ ಮಾಡಿರಲ್ಲ, ಬಟ್ ಅವ್ರಿಗೆ ಏನಾಗ್ಬಿಟ್ಟಿರುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಹೋದಾಗ. ಓಕೆ, ಒಂದ್ ಎರಡ್ ಮೂರು ಪಾಯಿಂಟ್ ಇದು ಬರ್ದಿರ್ತಾರೆ, ಒಂದ್ ಎರಡ್ ಮೂರು ಪಾಯಿಂಟ್ ಅದನ್ನ ಬರ್ದಿರ್ತಾರೆ. ಓಕೆ, ಪ್ಲೀಸ್ ಅದೇ ತರ ಮಿಸ್ಟೇಕ್ಸ್ ಮಾಡ್ಕೋಬೇಡ್ರಿ. ಓಕೆ, ಗೋಲ್ ಆರ್ ಏಮ್ ದಟ್ ಇಸ್ ಟು ಬಿ ಡಿಫ್ರೆಂಟ್, ಅಚೀವ್ಮೆಂಟ್ ಆರ್ ಫೀಚರ್ಸ್ ಆಫ್ ಎಚ್ ಜಿ ಪಿ ದಟ್ ಇಸ್ ಟು ಬಿ ಡಿಫ್ರೆಂಟ್. ಬೇಕಂದ್ರೆ ಇನ್ನೊಂದ್ ಸಲ ನೀವು ನೋಡ್ಕೋಬಹುದು, ಏನಂದ್ರೆ ಹ್ಯೂಮನ್ ಜೀನೋಮ್ ಕಂಟೈನ್ 3,164.7 million ನ್ಯೂಕ್ಲಿಯೋಟೈಡ್ ಬೇಸಸ್. ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಎಕ್ಸ್ಪ್ಲನೇಷನ್ಸ್ ಗಿಂತ ನಂಬರ್ ಅನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ, ಸ್ಟಾಟಿಸ್ಟಿಕ್ಸ್. ಓಕೆ, ಎಸ್, ದ ಹ್ಯೂಮನ್ ಜೀನೋಮ್ ಕಂಟೈನ್ 3,164.7 million ನ್ಯೂಕ್ಲಿಯೋಟೈಡ್ ಬೇಸಸ್. ಇನ್ನು ನೆಕ್ಸ್ಟ್ ಐಡೆಂಟಿಫಿಕೇಶನ್ ಆಫ್ 30,000 to 35,000 ಜೀನ್ಸ್ ಇನ್ ಹ್ಯೂಮನ್ ಜೀನೋಮ್, ದಟ್ ಇಸ್ ಟು ಬಿ ಮಚ್ ಲೋವರ್ ದನ್ ಪ್ರೀವಿಯಸ್ ಎಸ್ಟಿಮೇಟ್ 80,000 to 1,40,000 ಜೀನ್ಸ್. ಓಕೆ, ಇನ್ನ ಥರ್ಡ್ ಪಾಯಿಂಟ್ ಬಂದ್ರಿ ಅಂತಂದ್ರೆ ಆಲ್ಮೋಸ್ಟ್ 99.9% ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಆರ್ ಎಕ್ಸಾಕ್ಟ್ಲಿ ಸೇಮ್. ಎಕ್ಸಾಕ್ಟ್ಲಿ ನಾನು ಹೇಳ್ತಾ ಇದ್ದೀನಿ, ಅಪ್ರಾಕ್ಸಿಮೇಟ್ಲಿ ಅಲ್ಲ, ಎಕ್ಸಾಕ್ಟ್ಲಿ ಸೇಮ್ ಇನ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಎಸ್, ಈ 99% ಆಫ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಆರ್ ಎಕ್ಸಾಕ್ಟ್ಲಿ ಸೇಮ್ ಇನ್ ಅ ಪರ್ಟಿಕ್ಯುಲರ್ ಇನ್ ಹ್ಯೂಮನ್ ಬೀಯಿಂಗ್ಸ್. ವೈ? ಬಿಕಾಸ್ ಆಲ್ ದೇ ಬಿಲಾಂಗ್ಸ್ ಟು ಒನ್ ಕಾಮನ್ ಸ್ಪೀಸೀಸ್. ಇದು ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ ಅಲ್ಲ, ಯಾವುದೇ ಒಂದು ಸ್ಪೀಸೀಸ್ ನಾವು ಸೀಕ್ವೆನ್ಸ್ ಮಾಡಿದಾಗ ನಮ್ಗೆ ಸೇಮ್ ಸಿಗುತ್ತೆ ಅಲ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ಒಬ್ರಿಗೂ ಇನ್ನೊಬ್ರಿಗೂ ಅಥವಾ ಒಂದು ಹ್ಯೂಮನ್ ಬೀಯಿಂಗ್ ಇನ್ನೊಂದು ಹ್ಯೂಮನ್ ಬೀಯಿಂಗ್ ಡಿಫ್ರೆನ್ಸ್ ಏನಂದ್ರೆ 0.1%. ಓಕೆ, ಈ 0.1% ಯಾಕೆ ಆಗಿರುತ್ತೆ ಅನ್ನೋದು ನೀವು ಕಲ್ತಿರ್ತೀರ. ಓಕೆ, ದಿಸ್ ಇಸ್ ಬಿಕಾಸ್ ಆಫ್ ದಿ ಜೆನೆಟಿಕ್ ರಿಕಾಂಬಿನೇಷನ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್. ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್. ಓಕೆ, ನೀವೇನು ಈ ಲಾಸ್ಟ್ ಇಯರ್ ಲೆಪ್ಟೋಟಿನ್, ಸೈಗೋಟಿನ್, ಪ್ಯಾಚೋಟಿನ್, ಡಿಪ್ಲೋಟಿನ್, ಡಯಕೈನಸಿಸ್ ಅಂತ ಏನ್ ಕಲ್ತಿರ್ತೀರ, ಆ ಒಂದು ಪ್ರೋಸೆಸ್ ಕಾರಣಕ್ಕೆ ಇಲ್ಲಿ 0.1 ಡಿಫರೆನ್ಸಸ್ ಆಗಿರುತ್ತೆ. ಓಕೆ ನೋಡ್ರಿ, ಇಲ್ಲಿ 0.1 ಡಿಫರೆನ್ಸ್ ಇರುತ್ತೆ ಹ್ಯೂಮನ್ ಬೀಯಿಂಗ್ ಒಳಗೆ ಅಂತ ಹೇಳ್ತೀವಿ. ಇದೇ 0.1 ಡಿಫರೆನ್ಸಸ್ ನಾವು ಡಿಎನ್ಎ ಫಿಂಗರ್ ಪ್ರಿಂಟ್ ಒಳಗೆ ಪರ್ಟಿಕ್ಯುಲರ್ ಹ್ಯೂಮನ್ ಬೀಯಿಂಗ್ಸ್ ನ ಐಡೆಂಟಿಫೈ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ 0.1% ಅಫ್ಕೋರ್ಸ್ ಸ್ಮಾಲ್ ನಂಬರ್, ಬಟ್ ಅದೇ ಒಂದು 0.1% ಡಿಫರೆನ್ಸ್ ಏನಿರುತ್ತಲ್ಲ, ಅದು ಏನಪ್ಪ ಅಂದ್ರೆ ಡಿಎನ್ಎ ಫಿಂಗರ್ ಪ್ರಿಂಟ್ ಒಳಗೆ ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಡಿಫರೆನ್ಸ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಫ್ಯಾಮಿಲಿ ರಿಲೇಟೆಡ್ ಇದ್ರೆ ಬಹಳ ಕಡಿಮೆ ಇರುತ್ತೆ, ನಾನ್ ರಿಲೇಟೆಡ್ ಇದ್ರೆ ಸ್ವಲ್ಪ ಜಾಸ್ತಿ ಡಿಫರೆನ್ಸ್ ಇರುತ್ತೆ. ಆಲ್ಮೋಸ್ಟ್ 99.9
nucleotide bases are exactly same in all human beings. Next, the average gene consists of 3000 bases. In that, the known largest gene in human being is dystrophin. Isn't a one mark kelidare? Okay, dystrophin that contain 2.4 million bases. Nanagala prati ondu point olugu one number ide. Okay, next, the functions are unknown over discovered 50% of genes. Iga navu eno discovered genes ide alli physical map adike helidare alli physical map anna already mugisibittidivi but functional matte genetic map still we have to do. Next, in each cell less than 2% of genes, less than 2% of genes codes for protein synthesis. Illi innond point nimge helbeku antandre only 5% of genes idu correct illa illi genes responsible for inheritance. Okay, total genes olage parents in the offspring characters anna transfer madlikke only 5% of genes are responsible. Okay, andre inna 95% genes kelsa illa antha artala 95% of genes which involve in other expressions, other normal functions of the body. In a total DNA, 50% DNA not code for protein synthesis, that is called junk DNA, usually which is a repetitive sequence. Adike namu kreyidivi repetitive sequence are the stretches of DNA sequences that repeated yes to 100 to 1000 times repeat agutte. Okay, but they have no direct coding functions, and they have no protein synthesis coding function, but they shed light on either mele andre chromosome structure dynamics and evolution nolige ee repetitive sequence help agutte. Next, identification of chromosome 1, largest chromosome having 2968 genes. Okay, 68 genes. In the smallest chromosome human beings nolige andre Y chromosome, that having only 231 genes. Identification of 1.4 million locations are loci in human genome where single base differences, that is called SNPs, single nucleotide polymorphism. Okay, ishtu nivu en paathidre achievements or salient features of HGP and therapy. In the last of applications,